ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲು ಬಂದು 10 ತೊಗೊಂಡಿದ್ದೀನಿ. 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು, ಒಂದು ನ್ಯೂ ಡಿಸೈನು. ಫ್ರೆಂಡ್ಸ್, ಈ ಡಿಸೈನನ್ನು ರೈಟ್ ಸೈಡಿಂದ ಹಾಕ್ತಾಯಿನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿನಿ. ಮೊದಲಿಗೆ ಬಟ್ಟೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇನಿ. ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಲಾಕನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಎರಡು ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ 3, 4, 5 ಒಟ್ಟು 5 ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಷನ ಮಾಡಬೇಕು. 5 ಚೈನ ಹಾಕಿ ಲಾಕ್ ಮಾಡಿಕೊಂಡೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ಲಾಕ್ ಆದಮೇಲೆ 3 ಚೈನ ಹಾಕ್ಕೊಳ್ತಾ ಇದ್ದೀನಿ, 1, 2, 3. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಷನ ಮಾಡಬೇಕು. ನಂತರ ಮತ್ತೆ 3 ಚೈನ ಹಾಕ್ಕೊಳ್ತೀನಿ, 1, 2, 3. ಅದು ಕೂಡ ಅಷ್ಟೇ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ಸೊ 3 ಚೈನ 2 ಟೈಮ್ಸ್ ಹಾಕ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ ರಿಂಗ್ ಬೀಡ್ಸು ಮತ್ತು ಇದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಟ್ಟಿಗೆ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ, ಸೊ ನೀಟಾಗಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದೊಂದು ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ, 1, 2, 3. 3 ಚೈನ್ಗಳನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ 3 ಚೆನ್ನಾಯಿತು, ಇನ್ನು 1 ಟೈಮ್ ಹಾಕ್ಕೊಳ್ಬೇಕು. 1, 2, 3. ಸೊ 2 ಟೈಮ್ಸ್ ನಾವು 3 ಚೈನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಇನ್ನು ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸೊ ಇದು ನೆಸೆಸರಿ ಇಲ್ಲ, ಹಾಕ್ಕೊಳ್ಬೋದು. ಸ್ವಲ್ಪ ಗ್ಯಾಪು ಅಂದರೆ ಕುಚ್ಚು ಮತ್ತು ಆರ್ಚಿಗೂ ಸ್ವಲ್ಪ ಗ್ಯಾಪು ಬೇಕು ಅನ್ನೋದಾದರೆ ಇನ್ನೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಈ ರೀತಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ನಾನು 5 ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ಈ ಸೈಡು ಕೂಡ ಸಿಂಗಲ್ ಕ್ರೋಷ ಹಾಕಬೇಕು. ರೈಟಲ್ಲಿ ಹಾಕಿಲ್ಲ ಅಂದರೆ ಇಲ್ಲೂ ಕೂಡ ಹಾಕೋದೇನು ಬೇಡ, ಹಾಕಿದರೆ ಎರಡು ಕಡೆ ಹಾಕ್ಕೊಳ್ಳಿ. ಸೊ ನೋಡ್ತಿರ್ಬೋದು ಈ 2 3 ಚೈನ್ ಇದೆ, ಅದು ಫಸ್ಟ್ 1 ಆರ್ಚ್ ಬರುತ್ತೆ. ನಾನು ಇವಾಗ ಹಾಕ್ತಾ ಇರುವಂಥ 3 ಚೈನು ನೆಕ್ಸ್ಟ್ ಆರ್ಚಿಗೆ ಹೋಗುತ್ತೆ. ಸೊ 3 ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ ಹಾಕಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ಸೊ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ, 1 ರಿಂಗ್ ಬೀಡು, ಅದರೊಳಗಡೆ ನಾನು ರೌಂಡ್ ಶೇಪ್ ಇರೋ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 5 ಚೈನ್ ಆದಮೇಲೆ 2 ಟೈಮ್ಸು 3 ಚೈನನ್ನು ಹಾಕ್ಕೊಳ್ಬೇಕು. ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಮಧ್ಯದಲ್ಲಿ ಇದೆಯಲ್ವ ಬೀಡು, ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು. ಬೀಡ್ನ ಈ ರೀತಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ, ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡಬೇಕು. ಲಾಕ್ ಆದಮೇಲೆ ಇವಾಗ 1 ಚೈನ್ 2 ಚೈನ್ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷ. ಸೊ 2 ಟೈಮ್ಸ್ ಹಾಕ್ಕೊಳ್ಬೇಕು ಈ ಕಡೆಯೂ ನಾವು 3 ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೆಸೆಸರಿ ಹಾಕ್ಕೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ, ಬಟ್ ನಾನು ಹಾಕಿದ್ದೀನಿ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರನೇ ಇರಲಿ ಅನ್ನೋ ಕಾರಣಕ್ಕೆ, ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು. ನಂತರ ಇವಾಗ 5 ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೊ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಇನ್ನು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಎಕ್ಸ್ಟ್ರಾ 1, 2, 3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಬೇಸ್ ಲೈನ್ ಬರುತ್ತೆ.
ನೋಡ್ತಿರ್ಬೋದು, ಫೈವ್ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ತ್ರೀ ಚೈನನ್ನು ಟೂ ಟೈಮ್ಸ್ ಹಾಕಿ ನಂತರ ಬೀಡ್ನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲೂ ಕೂಡ ಸೇಮ್ ಸ್ಟಾರ್ಟಿಂಗ್ ರೀತಿಯೇ ಬರುತ್ತೆ, ಫೈವ್ ಚೈನ್ ಕೊನೆಯಲ್ಲಿ ಬರುತ್ತೆ ಅಷ್ಟೇ. ಸೊ ಇವಾಗ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ. ಸೊ ಬೇಸ್ ಲೈನ್ ಫಸ್ಟ್ ಲೇಯರ್ ಮುಗಿದ್ಮೇಲೆ ನಾನು ಸೆಕೆಂಡ್ ಲೇಯರ್ಗೆ ಸೇಮ್ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ಟೂ ಟೈಮ್ಸ್ ಲಾಕ್ ಇರುತ್ತಲ್ವ, ಎರಡರ ಮಧ್ಯೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈವ್ ಚೈನ್ ಇದೆಯಲ್ವ, ಸೊ ಫೈವ್ ಚೈನ್ನೇ ಹಾಕ್ಕೊಳ್ಬೇಕು. ಐದು ಚೈನ್ಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ್ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಕೂಡ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಪಕ್ಕದಲ್ಲೇ ತ್ರೀ ಚೈನ್ ಇದೆಯಲ್ವಾ, ಸೊ ತ್ರೀ ಚೈನ್ ಮೇಲೆ ತ್ರೀ ಚೈನ್ನೇ ಹಾಕಬೇಕು. ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ನಂತರ ನಾವು ಇಲ್ಲಿಂದನೇ ಸೂಜಿ ಮೇಲೆ ಟೂ ಟೈಮ್ಸ್ ನಿಡಲ್ನ ಸಾರಿ ಥ್ರೆಡನ್ನು ಸುತ್ತಕೊಳ್ಬೇಕು. ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಂಡು ಈ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ, ಎರಡು ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ತ್ರಿಬಲ್ ಕ್ರೋಷೆ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸ್ ಆ ಕೆಳಭಾಗದ ರಿಂಗ್ ಏನಿದೆ ಅಲ್ಲೇ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಮತ್ತೆರಡು ದಾರದಿಂದ ಒಂದು, ಈ ರೀತಿ ತ್ರಿಬಲ್ ಕ್ರೋಷೆ ಕಂಬನ ಮಾಡ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಷೆ ಕಂಬ ಮಾಡೋದ್ರಿಂದ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಸೂಜಿ ಮೇಲೆ ಎರಡು ಸತಿ ಥ್ರೆಡನ್ನು ಸುತ್ತಕೊಳ್ಬೇಕು, ಕೆಳಭಾಗದ ರಿಂಗಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದ್ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಮತ್ತೆರಡು ಲೂಪ್ಗಳಿಂದ ಥ್ರೆಡ್ಡನ್ನು ಪಾಸ್ ಮಾಡಿ ಕೊನೆಯಲ್ಲೂ ಕೂಡ ಇನ್ನೆರಡು ಲೂಪ್ ಇರುತ್ತೆ ಅದರಲ್ಲೂ ಪಾಸ್ ಮಾಡಬೇಕು, ಆವಾಗಲೇ ಅದು ತ್ರಿಬಲ್ ಕ್ರೋಷೆ ಕಂಬ ಆಗೋದು. ಸೊ ನೀಟಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕು ತ್ರಿಬಲ್ ಕ್ರೋಷೆ ಕಂಬಗಳನ್ನ. ಫ್ರೆಂಡ್ಸ್, ಈ ಕೆಳಭಾಗದ ರಿಂಗ್ ಏನಿದೆ ಅಲ್ಲೆಲ್ಲ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ, ಎಷ್ಟು ಕಂಬ ಬರಬೇಕು ಅಂತ ಹೇಳ್ತೀನಿ. ಸೊ ತುಂಬ ಲೆಂತಿ ವೀಡಿಯೋ ಆಗುತ್ತೆ, ಆ ಕಾರಣಕ್ಕೆ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಆದಷ್ಟು ಕಂಬಗಳು ಚೆನ್ನಾಗಿದ್ದರೆ ಆರ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಳಭಾಗ ರಿಂಗಲ್ಲಿ ನಾನು ಕಂಬಗಳನ್ನ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಕೆಳಭಾಗದ ರಿಂಗ್ ಏನಿದೆ ಅದರಲ್ಲಿ ಒಟ್ಟು 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ಅದು ಎಲ್ಲಿಗೆ ಬರುತ್ತೆ, ಲಾಕ್ ಮೇಲೆ ಬಂದರೆ ಲಾಕ್ ಮಾಡಿ, ಅದಕ್ಕಿಂತ ಮುಂಚೆನೇ ಬಂದರೆ ಆ ತ್ರೀ ಚೈನ್ ಒಳಗಡೆ ಸಿಂಗಲ್ ಕ್ರೋಷನ ಮಾಡಿ. ಸೊ ಲಾಕ್ ಮೇಲೆ ನಾನು ಲಾಕ್ ಮಾಡಿಕೊಂಡೆ, ನಂತರ ತ್ರೀ ಚೈನ್ ಹಾಕ್ತಾ ಇದ್ದೀನಿ. ಸೊ ಈ ತ್ರೀ ಚೈನ್ ಬಂದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಅದಕ್ಕೆ ಹೋಗುತ್ತೆ. ಸೊ ತ್ರೀ ಚೈನ್ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಒಂದು ಸಿಂಗಲ್ ಕ್ರೋಷ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೈವ್ ಚೈನ್ ಇದೆ, ಸೊ ಫೈವ್ ಚೈನ್ ಮೇಲೆ ಫೈವ್ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಒಟ್ಟು ಐದು ಚೈನ್ಗಳನ್ನ ಹಾಕಿ, ಇಲ್ಲಿ ಎರಡು ಸಿಂಗಲ್ ಕ್ರೋಷ ಇದೆ ಎರಡರ ಮೇಲೂ ಕೂಡ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ. ಫೈವ್ ಚೈನ್ನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ, ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆ, ಸೊ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷದ ಮೇಲೆ ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇದು ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ, ನಂತರ ನಾವು ಇಲ್ಲಿಂದಲೇ ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು. ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಕೆಳಭಾಗದ ರಿಂಗಲ್ಲಿ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು. ಫ್ರೆಂಡ್ಸ್, ಇದನ್ನು ಸಾರಿ ತ್ರಿಬಲ್ ಕ್ರೋಷ ಕಂಬನ ಮಾಡಬೇಕು. ನೀವು ಡಬಲ್ ಕ್ರೋಷದಲ್ಲೂ ಕೂಡ ಟ್ರೈ ಮಾಡ್ಬೋದು, ಆದರೆ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಅದರಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ಡಬಲ್ ಕ್ರೋಷನ ಮಾಡಬೇಕಾಗುತ್ತೆ. ಸೊ ನಾನು ತ್ರಿಬಲ್ ಕ್ರೋಷ ಕಂಬಗಳನ್ನ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ರೀತಿಯೇ. ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಮಾಡಬೇಕು. 14 ಕಂಬಗಳನ್ನ ಹಾಕಿ ಇಲ್ಲಿ ತ್ರೀ ಚೈನ್ ಆದಮೇಲೆ ಲಾಕ್ ಇದೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ, ಸೊ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ ಫೈವ್ ಚೈನ್ ಇದೆಯಲ್ವಾ, ಸೊ ನಾನು ಟೂ ಟೈಮ್ ಸಿಂಗಲ್ ಕ್ರೋಷ ಮಾಡಿರೋದ್ರಿಂದ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಒಂದೇ ಸಲ ಸಿಂಗಲ್ ಕ್ರೋಷನ ಮಾಡಿದರೆ ಒಂದೇ ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ಫೈವ್ ಚೈನ್ನ ಹಾಕ್ಕೊಳ್ಳಿ. ಸೊ ಫೈವ್ ಚೈನ್ನ ಹಾಕ್ತಾ ಇದ್ದೀನಿ. ಐದು ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು. ಎರಡರ ಮಧ್ಯದಲ್ಲಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ.
ಥ್ರೆಡನ್ನು ಕಟ್ ಮಾಡಿ ನೀಡಲ್ನ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಸೆಕೆಂಡ್ ಲೇಯರ್ ಈ ರೀತಿ ಬರುತ್ತೆ. ಮೂರನೇ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಸೀರೆ ಕಲರ್ ಯಾವುದಿರುತ್ತೆ ಅದನ್ನು ಬಳಸ್ಕೊಳ್ಳಿ. ಸೊ ಸ್ಟಾರ್ಟಿಂಗೆ ಲಾಕ್ ಮಾಡಿಕೊಂಡೆ, ನಂತರ ಫೈವ್ ಚೈನ್ನ ಹಾಕ್ತಾಯಿದ್ದೀನಿ. ಕೆಲವೊಮ್ಮೆ ಇಲ್ಲಿ ನಮಗೆ ನಾಲ್ಕು ಚೈನ್ ಸಾಕಾಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ, ಸೊ ಎರಡು ಎರಡರ ಮೇಲೆ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ. ಎರಡು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನಾವು ಇಲ್ಲಿಂದನೇ ಕಂಬನ ಮಾಡಬೇಕು. ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಕಂಬದ ಮಧ್ಯೆ, ಅಂದರೆ ನಾನು ಇಲ್ಲಿ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ನಿಡಲ್ನ ಹಾಕ್ತಾ ಇಲ್ಲ, ಎರಡು ಕಂಬಗಳ ಮಧ್ಯೆ ಅಂದರೆ ಫಸ್ಟ್ ಎರಡು ಕಂಬ ಫಸ್ಟ್ ಸಿಗುತ್ತಲ್ವ ಮೊದಲನೇ ಕಂಬ, ಆ ಎರಡರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ನಂತರ ಇಲ್ಲೊಂದು ಬೀಡ್ನ ಹಾಕ್ಕೊಳ್ತೀನಿ. ಫಸ್ಟ್ ಕಂಬ ಆದಮೇಲೆ ಎರಡು ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಬೀಡ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ನ ಬಳಸ್ತಾ ಇದ್ದೀನಿ. ಜೀರೋ ಸೈಜ್ ಬೀಡ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ. ಥ್ರೆಡ್ಡನ್ನು ಸುತ್ತಕೊಂಡು ಸ್ಟಾರ್ಟಿಂಗ್ ಕಂಬನ ಮಾಡಿಕೊಂಡು ಅಲ್ಲ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡ್ತಾ ಇದ್ದೀನಿ. ಸೊ ಒಂದೇ ಪ್ಲೇಸಲ್ಲಿ ನಾನು ಎರಡು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ, ಮಧ್ಯದಲ್ಲಿ ಒಂದು ಬೀಡ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟು ಇಲ್ಲಿ ನಾವು ಎರಡು ಕಂಬನ ಸ್ಕಿಪ್ ಮಾಡಬೇಕು. ನೋಡ್ತಿರ್ಬೋದು ಒಂದು ಕಂಬ ಎರಡು ಕಂಬ ಆದಮೇಲೆ ಮೂರನೇ ಕಂಬದ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ ನೋಡಿ. ಒಂದು ಕಂಬ ಎರಡು ಕಂಬನ ಸ್ಕಿಪ್ ಮಾಡಿ ಮಧ್ಯದಲ್ಲಿ ನಿಡಲ್ನ ಹಾಕ್ತಾ ಇದ್ದೀನಿ. ನನ್ನ ಕಂಬದ ಮೇಲೆ ಹೋಲಿಗೆ ನಿಡಲ್ನ ಹಾಕ್ತಾ ಇಲ್ಲ, ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ಲ ಅಲ್ಲಿಗೆ ಹಾಕ್ತಾ ಇದ್ದೀನಿ. ಸೊ ಎರಡು ಕಂಬನ ಸ್ಕಿಪ್ ಮಾಡಿ ನಂತರ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಎರಡು ಕಂಬ ಸ್ಕಿಪ್ ಆಗಿರಬೇಕು, ಅಂದರೆ ಎರಡು ಕಂಬನ ಬಿಟ್ಟು ನಂತರದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಇವಾಗ ಬೀಡ್ನ ಹಾಕ್ತಾ ಇದ್ದೀನಿ. ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಮತ್ತೆ ನಾವು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಮತ್ತು ಅದೇ ಪ್ಲೇಸಲ್ಲಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ, ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು. ಮತ್ತೆ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ. ನಂತರ ಮಧ್ಯದಲ್ಲಿ ಎರಡು ಕಂಬನ ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದು ಕಂಬ ಎರಡು ಕಂಬನ ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಮೂರನೇ ಕಂಬ ಮತ್ತು ಎರಡನೇ ಕಂಬದ ಮಧ್ಯದಲ್ಲಿ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ನಂತರ ಬೀಡ್ನ ಹಾಕಬೇಕು. ಬೀಡ್ನ ಥ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಅದೇ ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ಒಂದೇ ಪ್ಲೇಸಲ್ಲಿ ಎರಡು ಕಂಬ ಬರುತ್ತೆ, ಎರಡು ಕಂಬದ ಮಧ್ಯದಲ್ಲಿ ಒಂದು ಬೀಡ್ ಬಂದಿರುತ್ತೆ ಅಷ್ಟೇ. ಸೊ ಈ ಸ್ಟೆಪ್ಪಲ್ಲಿ ಅಂದರೆ ಮೂರನೇ ಸ್ಟೆಪ್ಪಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಎರಡು ಕಂಬನ ಸ್ಕಿಪ್ ಮಾಡಿ ಒಂದು ಕಂಬ ಎರಡು ಕಂಬನ ಸ್ಕಿಪ್ ಮಾಡಿ ಮೂರನೇ ಕಂಬ, ಅಂದರೆ ಮೂರನೇ ಕಂಬ ಮತ್ತು ಎರಡನೇ ಕಂಬ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ತುಂಬ ಈಸಿ ಇದೆ ಡಿಸೈನು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಕಂಬನ ಮಾಡಿ ಬೀಡ್ನ ಹಾಕ್ತಾ ಇದ್ದೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ನಾವು ಕಂಬನ ಮಾಡಬೇಕು. ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ. ಎಷ್ಟು ಕಂಬಗಳು ಎಷ್ಟು ಬೀಡ್ಗಳು ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವು 14 ಕಂಬಗಳನ್ನ ಮಾಡಿದ್ದೀವಲ್ಲ, ಈ ಸ್ಟೆಪ್ಪಲ್ಲಿ ಈ ರೀತಿ ಪೂರ್ತಿ ಫಿಲ್ ಮಾಡಬೇಕು. ನೋಡ್ತಿರ್ಬೋದು ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ. ನಮಗೆ ಇಲ್ಲಿ 7 ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್, ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. 7 ಬೀಡ್ಸ್ಗಳು ಬರುತ್ತೆ, 14 ಕಂಬ ಕರೆಕ್ಟಾಗಿ ಹಾಕ್ಕೊಂಡ್ರೆ 7 ಬೀಡ್ಸ್ಗಳು ಬರುತ್ತೆ. ನಂತರ ನಾನಿಲ್ಲಿ ಸೊ ಇದು ನೋಡ್ಕೊಳ್ಳಿ, ಅದು ನೀಟಾಗಿ ಲಾಕ್ ಮೇಲೇ ಲಾಕ್ ಬಂದರೆ ಮಾಡ್ಕೊಳ್ಳಿ, ಇದು ಬರ್ತಿಲ್ಲ. ಸೊ 3 ಚೈನ್ ಗ್ಯಾಪಲ್ಲಿ ಒಂದ್ಸತಿ ಲಾಕ್ ಮಾಡ್ತಾ ಇದ್ದೀನಿ ನಾನು. 3 ಚೈನ್ ಲಾಕ್ ಮೇಲೆ ಲಾಕ್ ಮಾ ಸಾರಿ 3 ಚೈನ್ ಮೇಲೆ ಒಂದ್ಸಲ ಲಾಕ್ ಮಾಡಿ
ನಂತರ ಎರಡು ಸಲ ಸಿಂಗಲ್ ಕ್ರೋಶ ಇದೆಯಲ್ವ ಪಕ್ಕದಲ್ಲಿ, ಸೊ ಎರಡರ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಎರಡರ ಮೇಲೂ ಸಿಂಗಲ್ ಕ್ರೋಶನ ಮಾಡಿ ನಂತರ ಫೈವ್ ಚೈನ್ ಇದೆಯಲ್ವಾ, ಸೊ ಫೈವ್ ಚೈನ್ನ ಹಾಕಬೇಕು. ಫೈವ್ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ, ಸೊ ಅದು ಕೂಡ ತುಂಬ ಈಸಿ ಇದೆ. ಇಲ್ಲೂ ಕೂಡ ನಾನು ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ, ಎರಡು ಲಾಕ್ ಇರುತ್ತೆ ಅಲ್ವಾ ಹಾಗಾಗಿ. ಸೊ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವ, ಸೊ ತ್ರೀ ಚೈನಲ್ಲಿ ಒಂದ್ಸತಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್, ಏನಕ್ಕಪ್ಪ ಅಂದರೆ ಹಾಗೇ ಕಂಬನ ಶುರು ಮಾಡಿಕೊಂಡೆ, ಹಾಗಾಗಿ ನಾನು ತ್ರೀ ಚೈನಲ್ಲಿ ಲಾಕ್ ಮಾಡಬೇಕಾಗಿ ಬಂತು ಆರ್ಚ್ ಆದಮೇಲೆ. ಸೊ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಮೊದಲನೇ ಕಂಬ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಸೊ ಕಂಬದ ಮೇಲೆ ಹೋಲ್ಗಲ್ಲ, ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ, ಕಂಬ ಆದಮೇಲೆ ಒಂದು ಬೀಡ್ನ ಹಾಕಿ ಮತ್ತೆ ನಾವು ಡಬಲ್ ಕ್ರೋಶ ಕಂಬನ ಅದೇ ಪ್ಲೇಸಲ್ಲಿ ಮಾಡಬೇಕು. ಸೊ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಅದೇ ಪ್ಲೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಎರಡು ಕಂಬನ ಸ್ಕಿಪ್ ಮಾಡಬೇಕು, ನಂತರದ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ. ಸೊ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ, ಬೀಡ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಕಂಬ. ಸೊ ಒಂದೇ ಪ್ಲೇಸಲ್ಲಿ ಎರಡೆರಡು ಕಂಬ ಬರುತ್ತೆ, ಮಧ್ಯದಲ್ಲಿ ಎರಡು ಕಂಬಗಳನ್ನ ಸ್ಕಿಪ್ ಮಾಡಬೇಕು. ನಾನಿಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ. ಸೊ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೂರ್ತಿ ಫಿಲ್ ಮಾಡಿ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗು ಕೂಡ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ನಂತರ ಕಂಬ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಮೇಲೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಬೇಕಿಲ್ಲಿ. ನಂತರ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಬೇಕು. ಥ್ರೆಡನ್ನು ಕಟ್ ಮಾಡಿ ನಿಡಲ್ನ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಇನ್ನೂ ಒಂದು ಸ್ಟೆಪ್ ಇದೆ, ಅದು ತುಂಬ ಈಸಿ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಲಾಕ್ ಮಾಡಿಕೊಂಡು ಫೈವ್ ಚೈನ್ನ ಹಾಕ್ತಾ ಇದ್ದೀನಿ. ಸೊ ಕುಚ್ಚನ್ನು ಕಟ್ಟೋದಕ್ಕೆ ಇಲ್ಲೂ ಕೂಡ ನಾವು ಫೈವ್ ಚೈನ್ನೇ ಹಾಕಿ ಕಂಟಿನ್ಯೂ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಫ್ರೆಂಡ್ಸ್, ಅಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ನಾನು ಡೈರೆಕ್ಟಾಗಿ ಕಂಬಕ್ಕಿಂತ ಮುಂಚೆ ಗ್ಯಾಪ್ ಇರುತ್ತೆ ನೋಡಿ, ಫಸ್ಟ್ ಕಂಬಕ್ಕಿಂತ ಮುಂಚೆ, ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಈ ರೀತಿ ಮಾಡ್ತಾ ಇದ್ದೀನಿ, ನಂತರ ನಾವು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಲಾಕ್ ಆದಮೇಲೆ ಸೊ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಂಡೆ. ಸೊ ಇಲ್ಲಿ ಬೀಡ್ ಆದಮೇಲೆ ಕಂಬ ಇದೆ ನೋಡಿ, ಎರಡು ಪೆಟಲ್ಸ್ಗಳ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡಿಕೊಂಡೆ. ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ, ನಂತರ ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಗ್ಯಾಪ್ ಇದೆ ನೋಡಿ, ಎರಡು ಇಲ್ಲಿ ಪೆಟಲ್ಸ್ಗಳ ಮಧ್ಯದಲ್ಲಿ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಬೀಡ್ ಮೇಲೆ ತ್ರೀ ತ್ರೀ ಚೈನ್ ಬರೋ ಹಾಗೆ ಮಾಡ್ತಾ ಇದ್ದೀನಿ. ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಬೀಡ್ ಆದಮೇಲೆ ಗ್ಯಾಪ್ ಇದೆ ನೋಡಿ, ಎರಡು ಪೆಟಲ್ಸ್ಗಳ ಮಧ್ಯೆ, ಅಲ್ಲಿ ಲಾಕ್ ಮಾಡಿಕೊಂಡೆ. ಸೊ ಇದೇ ರೀತಿ ನಾನು ಮೂರು ಬೀಡ್ಸ್ಗಳ ಮೇಲೆ ಮಾಡ್ಕೊಂಡಿದ್ದೀನಲ್ವ. ಸೊ ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ತ್ರೀ ಚೈನ್ನ ಹಾಕಿ ಸೊ ಈ ಪೆಟಲ್ಸ್ ಆದಮೇಲೆ ಕೂಡ ಗ್ಯಾಪ್ ಇದೆ ಅಲ್ವಾ, ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ, ಒಂದು ಎರಡು ಮೂರು ಈ ರೀತಿ ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನು ಮಾಡಿಕೊಂಡು ಈ ಮಧ್ಯೆ ಬೀಡಲ್ಲಿ ಅಂದರೆ ನಾಲ್ಕನೇ ಬೀಡ್ ಕೆಳಗಡೆ ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು, ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎರಡು ಕಂಬ ಇರುತ್ತೆ, ಸೊ ತ್ರೀ ಚೈನ್ನೇ ಹಾಕ್ಕೊಳ್ಳಿ. ಇನ್ನೊಂದು ಚೈನ್ನ ಹಾಕ್ಕೊಂಡೆ, ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು. ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು. ಸೊ ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ, ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ.
ಈ ಎರಡು ಕಂಬನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ತೀನಿ. ಒಟ್ಟು ಮೂರು ಸಲ ಮಾಡ್ಕೊಳ್ಬೇಕು. ಸೊ ಮಧ್ಯೆ ಬೀಡ್ ಮೇಲೆ ಒಂಥರ ಪೆಟಲ್ಸ್ ಆರ್ಚ್ ರೀತಿಯಾಗಿ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬೇಡ ಅನ್ನೋದಾದರೆ ನಾರ್ಮಲಾಗಿ ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ಬೋದು. ನಂತರ ನಾನು ಈ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಸಾರಿ, ಸೊ ಅದೇ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡೆ. ನಂತರ ನೆಕ್ಸ್ಟ್ ಮತ್ತೆ ತ್ರೀ ಚೈನ ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಚೈನನ್ನು ಹಾಕಿ ನೆಕ್ಸ್ಟ್ ಬೀಡಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಬೀಡ್ಸ್ಗಳ ಮೇಲೂ ತ್ರೀ ತ್ರೀ ಚೈನ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳೋದು. ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ಸ್ಟೆಪ್ ಹಾಕೋದ್ರಿಂದ. ತ್ರೀ ಚೈನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಕೊನೆಯಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡಿಕೊಂಡೆ. ಸೊ ಇವಾಗ ಪಕ್ಕದಲ್ಲಿ ಸಿಂಗಲ್ ಕ್ರೋಷಗಳಿದೆ, ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಅಥವಾ ಚೈನನ್ನು ಆದರೂ ನೀವು ಹಾಕ್ಕೊಳ್ಬೋದು, ಬಟ್ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ, ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಸೊ ತುಂಬ ನೀಟಾಗಿ ಬಂದಿದೆ, ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನಂತರ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ನಾನು. ಮಧ್ಯದಲ್ಲಿ ಫೈವ್ ಚೈನ್ ಇದೆಯಲ್ವ ಕುಚ್ಚನ್ನು ಕಟ್ಟೋದಕ್ಕೆ, ಫೈವ್ ಚೈನ್ನೇ ಹಾಕ್ಕೊಳ್ಬೇಕು. ಫೈವ್ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಪಕ್ಕದಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ನಾನು ಸ್ಟಾರ್ಟಿಂಗ್ ಮಾಡಿರಲಿಲ್ಲ ಇಲ್ಲಿ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಎಕ್ಸ್ಟ್ರಾ ಒಂದು ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೆಯಲ್ವ, ಹಾಗಾಗಿ ಇಲ್ಲೊಂದು ಸಿಂಗಲ್ ಕ್ರೋಷ ಇರುತ್ತೆ. ಸೊ ನಾವು ಕಂಬಕ್ಕಿಂತ ಮುಂಚೆ ಗ್ಯಾಪಲ್ಲಿ ಲಾಕ್ ಮಾಡಿ, ಸೊ ತ್ರೀ ಚೈನ ಹಾಕಿ ನೆಕ್ಸ್ಟ್ ಪೆಟಲ್ಸ್ ಆದಮೇಲೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಮೂರು ಬೀಡ್ಗಳ ಮೇಲೆ ತ್ರೀ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮಧ್ಯೆ ಬೀಡ್ ಇರುತ್ತಲ್ವ, ನಾಲ್ಕನೇ ಬೀಡು, ಅದ್ರ ಮೇಲೆ ಒಂದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ಳಿ. ಬರೀ ಪ್ಲೈನೇ ಇರಲಿ ಅನ್ನೋದ್ರೆ ನೀವು ತ್ರೀ ತ್ರೀ ಚೈನ ಹಾಕ್ಕೊಂಡು ಎಲ್ಲ ಬೀಡ್ ಮೇಲೂ ಹೋಗ್ಬೋದು. ಸೊ ಮೂರು ಬೀಡ್ಸ್ಗಳಾದಮೇಲೆ ತ್ರೀ ತ್ರೀ ಚೈನ ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನಾವು ಮತ್ತೆ ರಿಟರ್ನ್ ತ್ರೀ ಚೈನ ಹಾಕ್ಕೊಂಡೆ ಪೆಟಲ್ಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ ತ್ರೀ ಚೈನ ಹಾಕಿ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಂಡು ಒಂದ್ಸತಿ ಲಾಕ್ ಮಾಡ್ಕೊಳ್ತೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ತ್ರೀ ಚೈನ ಹಾಕಿ ಒಂದು ತ್ರೀ ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತ್ರೀ ತ್ರೀ ಚೈನ ಹಾಕೋದು, ಆ ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡೋದು, ಮತ್ತೆ ತ್ರೀ ಚೈನ ಹಾಕ್ಕೊಳ್ಳೋದು, ಎರಡು ಕಂಬನ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡೋದು, ಮತ್ತೆ ತ್ರೀ ಚೈನ್ ಹಾಕಬೇಕು, ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು. ಸೊ ನಂತರ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ, ಟೂ ಟೈಮ್ಸ್ ಬರುತ್ತೆ ಇದಾವು. ಅಂದರೆ ಮಧ್ಯೆ ಆರ್ಚ್ ಆದಮೇಲೆ ಆ ಕಂಬನ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ್ ಲಾಕು, ಅಲ್ಲೇ ಲಾಕ್ ಮಾಡಿ. ಸೊ ನಂತರ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಂತಿ ವಿಡಿಯೋ ಆಗಿದೆ ಸ್ವಲ್ಪ. ಏನಿಲ್ಲ, ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಸ್ಟಾರ್ಟಿಂಗ್ ರೀತಿಯೇ ನಾವು ಲಾಕ್ ಮಾಡ್ಕೊಳ್ಳೋದಷ್ಟೇ. ಸೊ ನಿಮ್ಗೆ ಇನ್ ಕೇಸ್ ಇಲ್ಲಿ ಮೇಲ್ಭಾಗದ ರಿಂಗ್ ಏನಿದೆ ಅದು ಕವರ್ ಆಗಬೇಕು ಅಂದರೆ ಅಲ್ಲೂ ಕೂಡ ನೀವು ಸಿಂಗಲ್ ಕ್ರೋಷನ ಹಾಕ್ಕೊಂಡು ಬರ್ಬೋದು. ಸೊ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಫಿನಿಷಿಂಗ್ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ ಇದೆ. ಬ್ರೈಡಲ್ ಲುಕ್ಕಾಗಿ ಕಾಣಿಸುತ್ತೆ, ರೇಷ್ಮೆ ಸೀರೆಗಳಿಗಾಗಿರ್ಬೋದು ಎಲ್ಲ ರೀತಿ ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆರ್ಚು ಕುಚ್ಚು ಕೂಡ ಅಷ್ಟೇ, ನೀಟಾಗಿ ಒಂದ್ರ ಮೇಲೆ ಒಂದು ಬರಲ್ಲ, ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಪ್ರೈಸ್ ಬಂದು ಇದಕ್ಕೆ ಒಂದು 800-900 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.